ಕಾಂಗ್ರೆಸ್ ಹೈಕಮಾಂಡ್ ಬಹುಮುಖ್ಯವಾಗಿ ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬರೋದಕ್ಕೆ ಮಹತ್ವದ ಉದ್ದೇಶದ ಮೇಲೆ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ ಏನದು ಇದು ಒಂದನೇ ವಿಚಾರ ಎರಡನೇದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಮಹತ್ವದ ಹುದ್ದೆ ಸಿಗಬಹುದಾ ಅನ್ನುವಂಥದ್ದು ಎರಡನೇ ವಿಚಾರ ಮೂರನೇದು ಹೈಕಮಾಂಡ್ ವರದಿಯಲ್ಲೂ ಕೂಡ ಸಿದ್ದುದೇ ತಾಕತ್ತು ಮೇಲುಗೈ ಏನಿದು ನೋಡಿ ಇದನ್ನು ನಾವು ಹೇಳ್ತಿಲ್ಲ ನಾಡಿನ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಪಬ್ಲಿಕ್ ಟಿವಿ ತನ್ನ ವೆಬ್ಸೈಟ್ನಲ್ಲಿ ಒಂದು ಸ್ಟೋರಿಯನ್ನು ದಾಖಲಿಸಿದೆ ಏನದು ಸಿದ್ದು ಡಿ ಕೆ ಶಿಯನ್ನೇ ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಪಿಚ್ ರಿಪೋರ್ಟ್ ತಯಾರಿಸಿದೆಯಾ ಹೌದು ಒಂದು ಕಡೆ ಸಿದ್ದರಾಮಯ್ಯ ಅವರ ಟೀಮ್ ಸರ್ವೆ ಮಾಡಿಸಿದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಕೂಡ ಸರ್ವೆ ಮಾಡಿಸಿದೆ ಈ ಸರ್ವೆಗಳನ್ನು ಮುಂದಿಟ್ಕೊಂಡು ತಮ್ಮ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸುವಂಥದ್ದು ಪ್ಲಾನ್ ಆಗಿತ್ತು ಆದರೆ ಮಧ್ಯದಲ್ಲಿ ಸುರ್ಜೇವಾಲಾ ಅವರಿದ್ದರು ನೋಡಿ ಸಮನ್ವಯಕಾರರಾಗಿ ಇಬ್ಬರ ಮಧ್ಯೆ ಎಲ್ಲ ಕಡೆ ಅವರೂ ಕೂಡ ಒಂದು ರಿಪೋರ್ಟ್ ಸಿದ್ಧಪಡಿಸಿದ್ದಾರೆ ಅದು ಕೂಡ ಖರ್ಗೆಯವರ ಅಣತಿಯ ಮೇರೆಗೆ ರಾಹುಲ್ ಗಾಂಧಿಯವರ ಅಣತಿಯ ಮೇರೆಗೆ ಯಾಕೆ ಇಬ್ಬರದ್ದು ಅಲ್ಲದೆ ಮೂರನೇದನ್ನು ಇಟ್ಕೊಂಡು ಟ್ಯಾಲಿ ಮಾಡಿ ಟಿಕೆಟ್ ಕೊಡುವಂಥದ್ದು ಆ ಮೂರನೇ ಸರ್ವೆ ಬಹುಮುಖ್ಯವಾದಂತಹ ಸರ್ವೆಯಲ್ಲಿ ಬಹುಮುಖ್ಯ ಸಂಗತಿ ಎದುರಾಗಿರುವಂಥದ್ದು ಹೈಕಮಾಂಡ್ಗೆ ಸಿಕ್ಕಿರುವಂಥದ್ದು ಒಂದೇ ಯಾರಾದರೂ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂದರೆ ಕರ್ನಾಟಕದಲ್ಲಿ ಅದು ಒಂದು ಮುಖವನ್ನು ನೋಡಿ ಒಂದು ಶಕ್ತಿಯನ್ನು ಒಂದು ವ್ಯಕ್ತಿ ಒಂದು ವ್ಯಕ್ತಿತ್ವವನ್ನು ನೋಡಿ ಅನ್ನುವಂಥದ್ದು ಯಾರವರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ನೋಡಿ ಸುರ್ಜೇವಾಲಾ ಅವರ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಸರಳ ಬಹುಮತ ಖಂಡಿತವಾಗಿಯೂ ಪಡ್ಕೊಳ್ಳುತ್ತೆ ಬಹುದೊಡ್ಡ ಆಡಳಿತ ವಿರೋಧಿ ಅಲೆಯ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ವರ್ಚಸ್ಸಿನ ಕಾರಣಕ್ಕೆ ಖರ್ಗೆ ಅವರನ್ನು ಎಐಸಿಸಿಯ ಸಾರಥಿಯನ್ನಾಗಿ ಮಾಡಿದ ಕಾರಣಕ್ಕೆ ಜೊತೆ ಜೊತೆಯಲ್ಲಿ ಬಿ ಎಸ್ ವೈ ಬೇಸರ ಯತ್ನಾಳ್ರ ಬಂಡಾಯ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಡುತ್ತೆ ಎಂ ಬಿ ಪಾಟೀಲ್ರ ರಣತಂತ್ರ ಸೈಲೆಂಟ್ ರಣತಂತ್ರ ನೋಡಿ ಕಾಂಗ್ರೆಸ್ನಲ್ಲಿ ಇಬ್ಬರು ನಾಯಕರು ಸೈಲೆಂಟ್ ರಣತಂತ್ರ ರೂಪಿಸ್ತಾರೆ ಒಬ್ಬರು ಸೈಲೆಂಟ್ ಸತೀಶ್ ಅವರು ಅಂದರೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಮತ್ತೊಬ್ಬರು ಬಬಲೇಶ್ವರದ ಶಾಸಕರು ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷರು ಎಂ ಬಿ ಪಾಟೀಲ್ರು ಈ ಇಬ್ಬರು ನಾಯಕರು ಕೂಡ ಈ ಲಾಭ ಈ ಒಂದು ರಿಸಲ್ಟ್ ಬರೋದಕ್ಕೆ ಕಾರಣ ಅನ್ನುವಂಥದ್ದು ಇದರ ಜೊತೆಯಲ್ಲಿ ಮುಂದುವರೆದು ಮತ್ತೊಂದನ್ನು ಹೇಳಿದ್ದಾರೆ ಈ ಸಲ ಜಾತ್ಯತೀತ ಜನತಾದಳಕ್ಕಿಂತಲೂ ಮಿಗಿಲಾಗಿ ಪಕ್ಷೇತರರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಮತ್ತು ಪಕ್ಷೇತರರು ಒಂದು ನಂಬರನ್ನು ಸೆಕ್ಯೂರ್ ಮಾಡ್ತಾರೆ ಅನ್ನುವಂಥದ್ದು ಬಿ ಜೆ ಪಿ ಬಹುದೊಡ್ಡ ಹಿನ್ನಡೆಯನ್ನು ಅನುಭವಿಸುತ್ತೆ ಅದೇ ಮಾಡಿಕೊಂಡಂತಹ ತಪ್ಪುಗಳಿಗಾಗಿ ಅನ್ನುವಂಥದ್ದು ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬಲ್ಲಂತಹ ಶಕ್ತಿ ಇರುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಅವರ ಮಾರ್ಗದರ್ಶನದಲ್ಲೇ ನಾವು ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದು ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಕೊಟ್ಟಿರುವಂತಹ ಒಂದು ವರದಿ ಈ ಎಲ್ಲ ವರದಿಯನ್ನು ಮುಂದಿಟ್ಕೊಂಡು ಮಹತ್ವದ ಹುದ್ದೆಯನ್ನು ಘೋಷಿಸಬಹುದು ಹೈಕಮಾಂಡ್ ಅದು ಕೂಡ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ಸಿದ್ದರಾಮಯ್ಯ ಅವರ ಬಣಕ್ಕೆ ಅತಿ ಹೆಚ್ಚು ಟಿಕೆಟ್ ಸಿಗುತ್ತೆ ಅವರ ಟೀಮ್ ಮೇಲುಗೈ ಸಾಧಿಸಿದೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ಸಂಗತಿ ಈ ಮೂಲಕ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಸಿದ್ದರಾಮಯ್ಯ ಅನ್ನೋದನ್ನು ಪರೋಕ್ಷವಾಗಿ ಘೋಷಣೆ ಮಾಡುತ್ತಾ ಕಾಂಗ್ರೆಸ್ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಸೇರಿದಂತೆ ಒಂದಷ್ಟು ನಾಯಕರಿಗೆ ಡಿ ಸಿ ಎಂ ಹುದ್ದೆಗಳನ್ನು ಸೃಷ್ಟಿಸುವಂತಹ ಒಳಸುಳಿವನ್ನು ಕೊಡುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಚರ್ಚೆ ಸುರ್ಜೇವಾಲಾ ಅವರ ಸರ್ವೆ ಬಗ್ಗೆ ಅವರ ನಂಬರ್ ಬಗ್ಗೆ ನೀವೇನಂತೀರಾ ಮತ್ತೆ ಮುಖ್ಯಮಂತ್ರಿ ಆಗಬೇಕಾ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ನಿಮ್ಮ ಪ್ರಕಾರ ಯಾರಾಗಬೇಕು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ